ಭವಿಷ್ಯದಲ್ಲಿ ಮಗಳ ಮದುವೆಗೆ ಹಣ ಬೇಕಲ್ವಾ? ಮಗನೋ ಮಗಳೋ ಮುಂದೆ ಹೈಯರ್ ಎಜುಕೇಶನ್ ಗೆ ಹೋಗ್ತಾರೆ ತಾನೆ? ನಿವೃತ್ತಿ ಆದ ನಂತರ ಆರಾಮದ ಜೀವನ ನಡೆಸಬೇಕು ಅಂತ ಪ್ಲಾನ್ ಇದೆಯಾ? ಅಥವಾ ಹಣ ಇದೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮೆಥಡ್ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗೋಕೆ ಚಾನ್ಸೇ ಇಲ್ಲ ಅನ್ನೋದು ಬಲ್ಲವರ ಮಾತು. ಅದೇ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ಮೆಂಟ್. ಸಿಬಿಆರ್ಇ ಪ್ರಕಾರ ಭಾರತೀಯ ರಿಯಲ್ ಎಸ್ಟೇಟ್ ಹೂಡಿಕೆಗಳು 2022ರಲ್ಲಿಯೇ ಸರ್ವಕಾಲಿಕ ಗರಿಷ್ಠ ಅಂದ್ರೆ 63,969 ಕೋಟಿ ಆಗಿದೆ. ವರ್ಷದಿಂದ ವರ್ಷಕ್ಕೆ ಇದು ಶೇಕಡ 32% ಹೆಚ್ಚಳವನ್ನ ಕಾಣ್ತಿದೆ. ಪ್ರಮುಖವಾಗಿ ನಾವು 4 ಬೇರೆ ಬೇರೆ ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು. ರೆಸಿಡೆನ್ಶಿಯಲ್ ರಿಯಲ್ ಎಸ್ಟೇಟ್, ಕಮರ್ಷಿಯಲ್ ರಿಯಲ್ ಎಸ್ಟೇಟ್, ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್, ಇನ್ವೆಸ್ಟಿಂಗ್ ಇನ್ ಲ್ಯಾಂಡ್. ಆದ್ರೆ ಇನ್ವೆಸ್ಟ್ ಮಾಡೋಕೆ ಯಾವ ಪ್ರಾಪರ್ಟಿ ಬೆಸ್ಟು, ಯಾವ ಏರಿಯಾ ಬೆಸ್ಟು, ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದು ಹೇಗೆ, ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ, ಹೀಗೆ ಸಾಕಷ್ಟು ವಿಷಯಗಳಿವೆ. ಒಂದು ಅಂದಾಜು ಪ್ರಕಾರ ರಿಯಲ್ ಎಸ್ಟೇಟ್ ನಲ್ಲಿ ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ 12-14% ರಿಟರ್ನ್ಸ್ ಇದೆ. ಆದ್ರೆ ದುಡ್ಡಿದೆ ಅಂತ ಹಿಂದೆ ಮುಂದೆ ನೋಡದೆ, ಸರಿಯಾಗಿ ತಿಳ್ಕೊಳ್ಳದೆ ಹಣ ಹಾಕಿದ್ರೆ ಅಷ್ಟೇ ಕತೆ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ ನಲ್ಲಿ ಒಂದು ಸರ್ವೆ ಪ್ರಕಾರ ಒಟ್ಟಾರೆ 4 ಟ್ರಾನ್ಸಾಕ್ಷನ್ ಗಳಲ್ಲಿ 1 ಟ್ರಾನ್ಸಾಕ್ಷನ್ ಫೋರ್ಜರಿ ಆಗುತ್ತಂತೆ. ಹಾಗಾದ್ರೆ ರಿಯಲ್ ಎಸ್ಟೇಟ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ಎಲ್ಲಿ ಅಂತ ಯೋಚಿಸ್ತಿದ್ದೀರಾ? ಫ್ರೀಡಮ್ ಆಪ್ ನಲ್ಲಿ. ಫ್ರೀಡಮ್ ಆಪ್ ರಿಸರ್ಚ್ ತಂಡ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡೋರಿಗೋಸ್ಕರ ಸಂಪೂರ್ಣ ಮಾಹಿತಿ ಇರುವ ಕೋರ್ಸ್ ಒಂದನ್ನ ಸಿದ್ಧಪಡಿಸಿದೆ. ಈ ಕೋರ್ಸ್ ನಲ್ಲಿ ನೀವು ಏನೆಲ್ಲ ಕಲಿತೀರಿ ಅಂದ್ರೆ, ಕೋರ್ಸ್ ಪರಿಚಯ, ವಿವಿಧ ರೀತಿಯ ಭೂಮಿಗಳು ಯಾವುವು, ಆಸ್ತಿ ಖರೀದಿಗೂ ಮುನ್ನ ದಾಖಲೆಗಳ ಪರಿಶೀಲನೆ ಹೇಗೆ, ರೇರಾ ಮತ್ತು ಅದರ ಪ್ರಾಮುಖ್ಯತೆ, ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಯಾಕೆ, ಖರೀದಿ ವರ್ಸಸ್ ಬಾಡಿಗೆ ಯಾವುದು ಉತ್ತಮ, ರಿಯಲ್ ಎಸ್ಟೇಟ್ ಹೂಡಿಕೆ ಆಯ್ಕೆಗಳು ಯಾವುದು ಉತ್ತಮ, ಉತ್ತಮ ಅಪಾರ್ಟ್ಮೆಂಟ್ ಖರೀದಿ ಹೇಗೆ, ಉತ್ತಮ ವಾಣಿಜ್ಯ ಕಟ್ಟಡ ಖರೀದಿ ಹೇಗೆ, ಒಳ್ಳೆಯ ಕೃಷಿ ಭೂಮಿ ಖರೀದಿ ಹೇಗೆ, ರಿಯಲ್ ಎಸ್ಟೇಟ್ ಹೂಡಿಕೆಗಳಲ್ಲಿ ಏನೇನು ಮೋಸಗಳಾಗಬಹುದು, ಹೀಗೆ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಕೋರ್ಸ್ ನಲ್ಲಿದೆ. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಹೇಗೆ ಅನ್ನೋ ಕೋರ್ಸ್ ಅನ್ನ ಸಂಪೂರ್ಣವಾಗಿ ನೋಡಿ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಇಂದ ಉತ್ತಮ ಆದಾಯ ಪಡೆಯಿರಿ. ಆಲ್ ದಿ ಬೆಸ್ಟ್.